ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಕರ್ನಾಟಕ ನ್ಯೂಸ್ ನಾನು ಸತೀಶ್ ಆಂಜನಪ್ಪ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೆಲ್ಲ ನ್ಯೂಸ್ ಆಗಿದೆ ಯಾರೆಲ್ಲ ಏನು ಮಾತನಾಡಿದರೆ ಸ್ಪೆಷಲ್ ನ್ಯೂಸನ್ನು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಮೊದಲನೇ ನ್ಯೂಸ್ ಪ್ರಿಯಾಂಕ್ ಖರ್ಗೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ವಿಚಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈಗೇನು ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ ಆ ಮೈತ್ರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಲ್ಲ ಬದಲಾಗಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಕ್ಕೆ ಈ ರೀತಿಯ ಮೈತ್ರಿಗೆ ಮೊರೆ ಹೋಗ್ತಾ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗಳೇ ಸಾಕ್ಷಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಸೋಮವಾರ ಮಾತನಾಡಬೇಕಾದ್ರೆ ಅವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮೈತ್ರಿ ಅನಿವಾರ್ಯತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಹೋರಾಟದ ಮೈತ್ರಿ ಅಲ್ಲ ಬದಲಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಮೈತ್ರಿ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಅವರ ಪಾಪ್ಯುಲಾರಿಟಿ ಇಳಿತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಪ್ರಿಯಾಂಕರ್ಗೆ ಹೇಳಿದರು ಜೊತೆಗೆ ಮೋದಿಯವರ ಆಟ ನಡೀತಾ ಇಲ್ಲ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ನೂರು ದಿನಗಳಲ್ಲೇ ಕಳೆದರೂ ಇನ್ನೂ ವಿಪಕ್ಷ ನಾಯಕ ಆಯ್ಕೆಯಾಗಿಲ್ಲ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೆ ಪಕ್ಷದ ಮೇಲೆ ಹಿಡಿತಾ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷದ ಟೀಮ್ ಬಿ ಟೀಮ್ ತರಹ ಕೆಲಸ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ಪದೇ ಪದೇ ಕನ್ನಡಿಗರಿಗೆ ಅಪಮಾನ ಬಿ ಜೆ ಪಿಯಿಂದ ಇದೆ ಸದನ ನಡೆಯುವಾಗ ಯಾರೂ ಕೂಡ ಹೆಚ್ಚೆಚ್ಚು ಪ್ರಶ್ನೆ ಕೇಳಿದರೂ ಗೊತ್ತಿದೆ ಬಿ ಜೆ ಪಿಯವರ ಮೋನೋ ಆ್ಯಕ್ಟಿಂಗ್ ದೆಹಲಿ ಲೀಡರ್ಸ್ ಯಾರೂ ಗಮನಿಸ್ತಾ ಇಲ್ಲ ಕುಮಾರಸ್ವಾಮಿ ವಿಪಕ್ಷ ನಾಯಕರಾಗ್ತಾರಾ ಅಂತ ಬಿ ಜೆ ಪಿ ಕೇಳಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಈ ಒಂದು ಮೈತ್ರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಇನ್ನೂ ಅಧಿಕೃತ ಅಂತ ಎಲ್ಲೂ ಆಗಿಲ್ಲ ಜೆ ಡಿ ಎಸ್ ಓಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಯಾವುದೇ ರೀತಿಯ ಮಾಹಿತಿ ಇದ್ದಂತೆ ಕಾಣಿಸ್ತಾ ಇಲ್ಲ ಮೈತ್ರಿ ವಿಚಾರವಾಗಿ ನೋಡೋಣ ಸದ್ಯಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಚರ್ಚೆ ಆಗ್ತಾಯಿದೆ ಇದು ಹೋರಾಟಕ್ಕಲ್ಲ ಅಸ್ತಿತ್ವಕ್ಕಾಗಿ ಹೋ ಮೈತ್ರಿ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರಪ್ಪ ನಿಮ್ಗೇನು ಅನಿಸುತ್ತೆ ಮೈತ್ರಿ ಆಗಬೇಕಾ ಬೇಡವಾ ಮೈತ್ರಿ ಅಸ್ತಿತ್ವಕ್ಕಾಗಿನ ಹೋರಾಟಕ್ಕಾಗಿನ ಕಮೆಂಟ್ ಮಾಡಿ ಮುಂದಿನ ಸುದ್ದಿಗೆ ಹೋಗೋಣ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ನ್ಯೂಸ್ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನ ಏನು ಅನರ್ಹ ಆಗಿತ್ತು ಹೈಕೋರ್ಟ್ ಅದರ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಆ ಒಂದು ಮೇಲ್ಮನವಿ ಅರ್ಜಿಯನ್ನು ಕೂಡ ಈಗ ಹಿನ್ನಡೆಯಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ ಅಸಿಂಧು ಆದೇಶಕ್ಕೆ ತಾತ್ಕಾಲಿಕ ರಿಲೀಫ್ ಕೋರಿದ್ದ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕೆ ನಟರಾಜನ್ನ ಪೀಠ ಅರ್ಜಿಯನ್ನು ವಜಾ ಮಾಡಿ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಸಲ್ಲಿಸಲು ಕಾಲಾವಕಾಶ ಬೇಕಾಗಿದೆ ಮಧ್ಯಂತರ ಆದೇಶ ಪಡೆದರೆ ಮಾತ್ರ ಸಂಸತ್ ಕಲಾಪದಲ್ಲಿ ಭಾಗವಹಿಸಬಹುದು ಹೀಗಾಗಿ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಹಾಕಿದರು ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲ ಉದಯಹೊಳ ವಾದವನ್ನು ಮಂಡನೆ ಮಾಡಿದರು ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದ ದೂರದರ ದೇ ದೇವರಾಜೇಗೌಡ ಅರ್ಜಿ ವಜಾಗೊಳಿಸುತ್ತೆ ಮನವಿಯನ್ನು ಮಾಡಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ತಾತ್ಕಾಲಿಕ ರಿಲೀಫ್ ನೀಡೋದಕ್ಕೆ ನಿರಾಕರಿಸಿ ಅರ್ಜಿಯನ್ನು ವಜಾಗೊಳಿಸಿದೆ ಸೊ ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಪ್ರಜ್ವಲ್ ರೇವಣ್ಣ ಅವರು ನೋಡಬೇಕು ಏನಾಗುತ್ತೆ ಸಂಸದ ಸ್ಥಾನ ಅಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಅವ್ರ ಮೇಲಿದ್ದಂಥ ಆರೋಪ ಸೊ ಹೀಗಾಗಿ ಅವರ ಸಂಸತ್ ಸ್ಥಾನವನ್ನು ಅನರ್ಹ ಮಾಡಿ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗಷ್ಟೇ ಆದೇಶವನ್ನು ಕೊಟ್ಟಿತ್ತು ಅದರ ಮೇಲ್ಮನವಿಯನ್ನು ಈಗ ಮತ್ತೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ರು ತಾತ್ಕಾಲಿಕ ರಿಲೀಫ್ ಕೊಡಿ ಅಂತ ಅದಕ್ಕೂ ಕೂಡ ಈಗ ಹೈಕೋರ್ಟ್ ನಿರಾಕರಿಸಿದೆ ಅರ್ಜಿಯನ್ನು ವಜಾ ಮಾಡಿದೆ ಸೊ ಈಗ ಪ್ರಜ್ವಲ್ ರೇವಣ್ಣ ಅವರು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಐದು ದಿನಗಳ ಕಾಲ ಏನು ಸ್ಪೆಷಲ್ ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಒಳಗಾಗಿ ಸುಪ್ರೀಂ ಕೋರ್ಟ್ನಿಂದ ಮೇಲ್ಮನವಿ ಸಲ್ಲಿಸಿ ಅಲ್ಲಿಂದ ತಡೆಯಾಜ್ಞೆಯನ್ನು ತರಬೇಕು ಈಗ ಇರ್ತಕ್ಕಂಥ ಆಪ್ಷನ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಕರ್ನಾಟಕದಲ್ಲಿ ಮತ್ತೆ ಹಿನ್ನಡೆಯಾಗಿದೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ಪ್ರಜ್ವಲ್ ರೇವಣಗೆ ಇನ್ನು ಮುಂದಿನ ಸುದ್ದಿ ಹೋಗೋಣ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಈಗೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿಯ ಲೋಕಸಭಾ ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ತಮ್ಮ ಲೋಕಸಭಾ ಚುನಾವಣಾ ಸ್ಪರ್ಧೆ ಬಗ್ಗೆ ಅಂತ ನೋಡಿದವ್ರೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಪ್ರಶ್ನೆಯೇ ಇಲ್ಲ ನಾನು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಲ್ಲ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ ಅನ್ನೋದು ಕೇವಲ ಮಾಧ್ಯಮಗಳ ಸೃಷ್ಟಿ ಅನ್ನೋದು ಬಸವರಾಜ ಬೊಮ್ಮಾಯಿಯವರ ಮಾತುಗಳು ಬಿ ಜೆ ಪಿ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದ್ದರು ಹಾವೇರಿಯಲ್ಲಿ ಈ ವೇಳೆ ಮಾತನಾಡಿದ ಬಸವರಾಜ ಬೊಮ್ಮಾಯಿ ನಾನು ಯಾವತ್ತೂ ರಾಷ್ಟ್ರ ರಾಜಕಾರಣಕ್ಕೆ ಆಸೆ ಪಟ್ಟವನಲ್ಲ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿಲ್ಲ ನಾನು ಎಂದಾದರೂ ಹಾಗೆ ಹೇಳಿದ್ದೇನೆಯೇ ಹಿರಿಯ ಮುಖಂಡ ಕೆ ಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶ ಸೇರಿದಂತೆ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅವರ ನಿರ್ಧಾರವೇ ಅಂತಿಮ ಅನ್ನೋದನ್ನು ಹೇಳಿದರು ಬಸವರಾಜ ಬಮ್ಮಾಯಿ ಅವರು ಆದರೆ ಸಭೆಯಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಸದಸ್ಯರೊಂದಿಗೆ ಚರ್ಚಿಸಿ ಕೆಲವು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಭೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಏನು ರೈತ ಧೋರಣೆ ಕುರಿತು ಚರ್ಚೆ ಮಾಡಲಾಗಿತ್ತು ಇದರ ವಿರುದ್ಧ ಜನಾನಂದೋಲನವನ್ನು ಹಮ್ಮಿಕೊಬೇಕು ಅಂತ ಹೇಳಿದರು ಮಾಹಿತಿಯನ್ನು ಕೊಟ್ಟರು ಬಸವರಾಜ ಬೊಮ್ಮಾಯಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಚರ್ಚೆ ಇತ್ತು ಯಾಕಂದರೆ ವಿಧಾನ ಪ ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಬೇರೆಯವರನ್ನು ಆಯ್ಕೆ ಮಾಡಿ ಇವರನ್ನು ಲೋಕಸಭೆಗೆ ಕಳಿಸಿದ್ರೆ ಅಸಮಾಧಾನ ಕಡಿಮೆ ಆಗಬಹುದು ಯಾಕಂದರೆ ಮಾಜಿ ಸಿ ಎಮ್ ಬಸವರಾಜ ಬೊಮ್ಮಾಯಿ ಅವರನ್ನು ವಿಪಕ್ಷ ನಾಯಕನಾಗಿ ಮಾಡದೇ ಹೋದರೆ ಅಕಸ್ಮಾತ್ ಬೇರೆ ನಾಯಕರನ್ನು ವಿಪಕ್ಷ ನಾಯಕನಾಗಿ ಮಾಡಿದ್ರೆ ಆಗ ಬಸವರಾಜ ಬೊಮ್ಮಾಯಿ ಬೇಜಾರಾಗ್ಬೋದು ಮುನಿಸ್ಕೊಳ್ಬಹುದು ಬಣರಾಜಣ ಜಾಸ್ತಿ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಅವರನ್ನು ಲೋಕಸಭೆಗೆ ಕಳಿಸ್ಬಿಟ್ರೆ ಯಾವುದೇ ರೀತಿಯ ಕಿತ್ತಾಟ ಇರಲ್ಲ ಅನ್ನೋದು ಬಿ ಜೆ ಪಿ ನಾಯಕರ ಪ್ಲಾನ್ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾಯಿದೆ ಇದಕ್ಕೆ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡಲ್ಲ ಅಂತ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಎಸ್ ಇನ್ನು ಮತ್ತೊಂದು ಸುದ್ದಿ ವಿಜಯಪುರದಿಂದ ಬರ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಹಿಂದೂಸ್ತಾನ ಪಾಕಿಸ್ತಾನ ಅಲ್ಲ ರೀ ನಾವು ಗಣೇಶೋತ್ಸವ ಮಾಡಬೇಕಾದ್ರೆ ಗಣೇಶನ ಕೂರಿಸ್ಕೊಬೇಕಂದ್ರೆ ಗಣೇಶ ಪೆಂಡಲ್ ಹಾಕಬೇಕು ಅಂದರೆ ಪರ್ಮಿಷನ್ ಹಾಕಬೇಕು ಹಂಗೆ ಕೂರಿಸಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಈಗ ಸಂಬಂಧಪಟ್ಟ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಪುರದ ಗಜಾನನ ಮಂಡಳಿಗಳಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಗುಡ್ ನ್ಯೂಸ್ ಕಟ್ಟಿದ್ದಾರೆ ಅದೇನಪ್ಪ ಅಂದರೆ ಗಣೇಶ ಪ್ರತಿಷ್ಠಾಪನೆಗಾಗಿ ಅಥವಾ ಅನುಮತಿಗೆ ಅಲೆದಾಡುವ ಅಗತ್ಯ ಇಲ್ಲ ಅಧಿಕಾರಿಗಳೇ ನಿಮ್ಮ ಬಳಿ ಬಂದು ಅನುಮತಿ ನೀಡ್ತಾರೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಪ್ರತಿ ಗಜಾನನ ಮಂಡಳಿಗಳಿಗೆ ಸ್ವತಂತ್ರ ಹೋರಾಟಗಾರ ವೀರ ಸಾವರ್ಕರ್ ಅವರ ಭಾವಚಿತ್ರ ಹಾಗೂ ತಲಾ ಐದು ಸಾವಿರ ರೂಪಾಯಿ ದೇಣಿಗೆಯನ್ನು ನಮ್ಮ ಕಡೆಯಿಂದ ನೀಡಲಾಗುವುದು ಗಜಾನನ ಮಂಡಳಿಗಳ ಪದಾಧಿಕಾರಿಗಳು ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಗಣೇಶನ ದೇಣಿಗೆಗಾಗಿ ಶಾಸಕರ ಕಚೇರಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ ನಿಮ್ಮ 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 ಪೆಂಡಾಳಗಳಲ್ಲಿಯೇ ಬಂದು ನಮ್ಮ ಸ್ವಾಮಿ ವಿವೇಕಾನಂದ ಸೇನೆಯ ಪದಾಧಿಕಾರಿಗಳು ಪ್ರತಿ ಗಣೇಶ ಮಂಡಳಿಗೆ ತಲಾ ಐದು ಸಾವಿರ ರೂಪಾಯಿ ದೇಣಿಗೆ ನೀಡ್ತಾರೆ ಅಂತ ಹೇಳಿದ್ದಾರೆ ಗಣೇಶ ಪ್ರತಿಷ್ಠಾಪನೆಗಾಗಿ ಯಾವ ಅನುಮತಿಗಳಿಗೂ ಕಚೇರಿಯಿಂದ ಕಚೇರಿಗೆ ಅಲೆದಾಡುವ ಅಗತ್ಯ ಇಲ್ಲ ಅಧಿಕಾರಿಗಳೇ ನಿಮ್ಮ ಬಳಿ ಬಂದು ಅನುಮತಿ ನೀಡುತ್ತಾರೆ ಯಾವುದೇ ಅಧಿಕಾರಿ ಅನುಮತಿಗೆ ಕಿರುಕುಳ ನೀಡಿದರೆ ನನ್ನ ಕಚೇರಿಯ ಗಮನಕ್ಕೆ ತರಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ ಈ ಬಾರಿ ಸ್ವಾಮಿ ವಿವೇಕಾನಂದ ಸೇನೆಯಿಂದ ಆಚರಿಸಪಡುವ ಗಜಾನನ ಮಹಾಮಂಡಲದ ವೇದಿಕೆಗೆ ಸನಾತನ ಹಿಂದೂ ವೇದಿಕೆ ಅಂತ ನಾಮಕರಣ ಮಾಡಲಾಗುತ್ತೆ ಅಂತ ಯತ್ನಾಳ್ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಸಹಜವಾಗಿ ಯಾವುದೇ ಒಂದು ಕ್ಷೇತ್ರದ ಶಾಸಕರು ಒಂದು ತಕ್ಷಣ ಶಾಸಕರ ಬಳಿ ಹೋಗ್ತಾರೆ ಗಣೇಶ ಪೆಂಡಾಲ್ ಗಜನ ಗಜನಾನ ಮಂಡಳಿಗಳು ಗಣೇಶ ಕೂರಿಸೋದಕ್ಕೆ ದೇಣಿಗೆ ಕೊಡಿ ಅಂತ ಸೊ ಯಾರು ಬರಬೇಡಿ ಎಲ್ಲಿ ಕೂರಿಸಬೇಡಿ ಅಲ್ಲೇ ಕೂರಿಸಿ ನಮ್ಮವರೇ ಬರ್ತಾರೆ ಅಂತ ಹೇಳಿದರೆ ಒಳ್ಳೇದಾಯ್ತು ಸುಮ್ಮನೆ ಶಾಸಕರ ಬಳಿ ಹೋಗೋದು ನಮಗೆ ಅನುದಾನ ಕೊಡಿ ನಮಗೆ ಅಸ್ಸಾರಪ್ಪ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಗಣೇಶ ಕೂರಿಸ್ಬೇಕು ಅಥವಾ ತುಂಬ ಜನ ದೇಣಿಗೆ ಕೇಳ್ತದೆ ಸಹಜವಾಗಿಯೇ ಸೊ ಯಾರು ಬರಬೇಡಿ ನಾವೇ ಬರ್ತೀವಿ ಅಂತ ಹೇಳಿದರೆ ಗುಡ್ ಮೂವ್ ಬಟ್ ಅಧಿಕಾರಿಗಳೇ ಬಂದು ನಿಮಗೆ ಪರ್ಮಿಷನ್ ಕೊಡ್ತಾರೆ ಅನ್ನೋ ಇದೆಯಲ್ಲ ಸ್ವಲ್ಪ ಜಾಸ್ತಿ ಆಯಿತು ನೋಡಬೇಕು ಎಷ್ಟರ ಮಟ್ಟಿಗೆ ಆಗ್ಬೋದಿದು ಅಂತ ಎಸ್ ಸಿ ಮುಂದಿನ ಸುದ್ದಿಗೆ ಹೋಗೋಣ ಮೆಸ್ಕಮ್ ಅಧಿಕಾರಿಗಳ ಎಡವಟ್ಟಿಗೆ ಗ್ರಾಹಕರು ಕಂಗಾಲಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಮೋಹಿತ್ ಎಂಬವರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿವರೆಗೆ ವಿದ್ಯುತ್ ಬಿಲ್ ಬರ್ತಾಯಿತ್ತಂತೆ ಆದರೆ ಈ ಬಾರಿ ಆಗಸ್ಟ್ ತಿಂಗಳ ಬಿಲ್ ಬರೋಬ್ಬರಿ ಹತ್ತು ಲಕ್ಷ ಬಂದಿದೆಯಂತೆ ಯಪ್ಪ ಐದು ಸಾವಿರ ಎಲ್ಲಿ ಹತ್ತು ಲಕ್ಷ ಎಲ್ಲಿ ವಿದ್ಯುತ್ ಬಿಲ್ ನೋಡಿ ಮೋಹಿತ್ ಶಾಕ್ ಆಗಿದ್ದು ತಲೆ ಮೇಲೆ ಕೈ ಒದ್ದು ಕೂರುವಂತಾಗಿದೆ ಸದ್ಯ ಈ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳು ದೂರನ್ನು ಕೂಡ ನೀಡಿದ್ದಾರೆ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಒಂದು ತಿಂಗಳ ಕರೆಂಟ್ ಬಿಲ್ ಹತ್ತು ಲಕ್ಷ ರೂಪಾಯಿ ಬಂದಿದ್ದು ಅಂಗಡಿ ಮಾಲೀಕ ಶಾಕ್ ಆಗಿದ್ದಾರೆ ಕಡೂರು ಪಟ್ಟಣದ ಉಳುಕಿನಕಲ್ಲು ಸಮೀಪದ ಡಾಗಾ ಕಾಂಪ್ಲೆಕ್ಸ್ನಲ್ಲಿ ಮೋಹಿತ್ ಏಜೆನ್ಸಿಗೆ ಆಗಸ್ಟ್ ತಿಂಗಳ ವಿದ್ಯುತ್ ಬಿಲ್ ಹತ್ತು ಲಕ್ಷ ಇಪ್ಪತ್ತಾರು ಸಾವಿರದ ಐವತ್ನಾಲ್ಕು ರೂಪಾಯಿ ಬಂದಿದೆ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಅಂದಾಜು ನಾಲ್ಕು ಸಾವಿರ ರೂಪಾಯಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿ ಅಥವಾ ಮ್ಯಾಕ್ಸಿಮಿಮ್ ಐದು ಸಾವಿರ ರೂಪಾಯಿ ಮಾತ್ರ ಬರ್ತಾಯಿತ್ತು ಆಗಸ್ಟ್ ತಿಂಗಳ ಬಿಲ್ ಏಕಾಏಕಿ ಹತ್ತು ಲಕ್ಷ ಬಂದಿದೆ ಬಿಲ್ ಅವಧಿ ಒಂದನೇ ತಾರೀಕು ಆಗಸ್ಟಿಂದ ಹಿಡಿದು ಸೆಪ್ಟೆಂಬರ್ ಒಂದನೇ ತಾರೀಕು ವರೆಗೂ ಕೂಡ ಈ ಒಂದು ಬಿಲ್ ನಮೂದಾಗಿದೆ ಬಿಲ್ ನಂಬರ್ ಇನ್ನೂರ ಐವತ್ತೊಂಬತ್ತಾಗಿದ್ದು ಟ್ಯಾಕ್ಸು ಸುಮಾರು ಎಷ್ಟಾಗಿದೆ ಅಂದರೆ ಎಪ್ಪತ್ತೈದು ಸಾವಿರ ಟ್ಯಾಕ್ಸ್ ಹಾಕಿದ್ದಾರಂತೆ ಉಳಿದಂತೆ ಟೋಟಲ್ ಬಿಲ್ ಹತ್ತು ಲಕ್ಷ ಇಪ್ಪತ್ತ ಆರು ಸಾವಿರದ ಐವತ್ನಾಲ್ಕು ರೂಪಾಯಿ ಬಿಲ್ ಬಂದಿದೆ ಪೂರ್ತಿ ಹಿಂದೆ ವಿದ್ಯುತ್ ಬಿಲ್ ಅನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸ ಬಂದಿದ್ದೇವೆ ಯಾವ ತಿಂಗಳು ಕೂಡ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿಲ್ಲ ಆದರೆ ಈ ತಿಂಗಳು ಹತ್ತು ಲಕ್ಷ ಬಿಲ್ ನೋಡಿ ಕಡೂರು ಮೆಸ್ಕಾಂ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾವೆ ಅವರು ಸರಿ ಮಾಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ ಮೆಸ್ಕಾಂ ಸಿಬ್ಬಂದಿ ಹೇ ನಾಲ್ಕು ದಿನವಾದರೆ ಈವರೆಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಅಂಗಡಿ ಮಾಲೀಕ ಕಮಲ್ ಚಂದ್ ರಾಗ ಈ ಬಗ್ಗೆ ಮೋಹಿತ್ ರಾಗ ಮೆಸ್ಕಾಂ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಐನೂರು ರೂಪಾಯಿ ಬರುವ ಜಾಗದಲ್ಲಿ ಹದಿನೈದು ಸಾವಿರ ರೂಪಾಯಿ ಬಂದಿದೆ ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಮೆಸ್ಕಾಂ ಅಧಿಕಾರಿಗಳು ಹೇಳಿದ್ದಾರೆ ಸೊ ಕರೆಂಟ್ ಶಾಕು ಎಲ್ಲ ಕಡೆ ಫ್ರೀ ಇನ್ನೂರು ಯೂನಿಟ್ ಫ್ರೀ ಇದೆಲ್ಲ ಇತ್ತು ಇಲ್ಲಿ ನೋಡಿದ್ರೆ ಐದು ಸಾವಿರ ರೂಪಾಯಿಗೆ ಹತ್ತು ಲಕ್ಷ ಬರೋದಿಲ್ಲ ಅಪ್ಪ ಹಾಂ ಏನಾಗಬೇಕು ಏನೋ ಮಿಸ್ ಆಗಿರುತ್ತೆ ಸರಿ ಮಾಡಬೇಕು ಅಷ್ಟೆ ಮೆಸ್ಕಾಂ ಅಧಿಕಾರಿಗಳು ಯಾವ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಿಸ್ ಮಿಸ್ ಮಾಡಿರ್ತಾರೆ ಕಂಪ್ಯೂಟರ್ ಜನರೇಟ್ ಮಿಸ್ ಆಗಿರ್ಬೋದು ಅಥವಾ ಮ್ಯಾನ್ಯುವಲ್ ಪ್ರಾಬ್ಲಮ್ ಆಗಿರ್ಬೋದು ಸರಿ ಮಾಡಬೇಕು ಅಲಸಬಾರ್ದು ಅಷ್ಟೇ ಯಾಕಂದರೆ ಕಟ್ತಾ ಇರ್ತದೆ ತಿಂಗಳ ತಿಂಗಳ ಕರೆಂಟ್ ಬಿಲ್ಲು ಮತ್ತೆ ತೊಂದರೆ ಆಗಬಾರ್ದು ಅಂತ ಎಸ್ ಇನ್ನು ಮುನ್ನಿಸಿದ ಹೋಗೋಣ ಬಾಲಗಂಗಾಧನಾಥ ಸ್ವಾಮಿಗಳು ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದರು ನನ್ನಷ್ಟು ಅವರು ಬೇರೆ ಯಾವ ರಾಜಕಾರಣಿಯನ್ನು ಇಷ್ಟಪಡ್ತಾ ಇರಲಿಲ್ಲ ಹೀಗಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ್ರು ಅವರು ಮೈಸೂರಿನ ಹೆಬ್ಬಾಳ ಬಡಾವಣೆಯಲ್ಲಿ ನಿರ್ಮಾಣ ನಿರ್ಮಾಣ ಆಗಿರ್ತಕ್ಕಂಥ ಆದಿಶಿಂಚನಗಿರಿ ಶಾಖಾ ಮಠದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವೇಳೆ ಮಾತನಾಡಿದರು ಅವರು ಮೊದಲ ಬಾರಿಗೆ ಕೆಂಪೇಗೌಡ ಜಯಂತಿ ಮಾಡಿದ್ದು ನಮ್ಮ ಸರ್ಕಾರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನಮ್ಮ ಸರ್ಕಾರ ಏರ್ಪೋರ್ಟ್ಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಹೆಸರಿಟ್ಟಿದ್ದು ಕೂಡ ನಾವೇ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದರು ಈ ವೇಳೆ ಮೈಸೂರಿನ ಆದಹಿಂಜನಗಿರಿ ಶಾಖಾ ಮಠದಲ್ಲಿ ಬಾಲಗಂಗಾಧರಥ ಶ್ರೀಗಳ ಪ್ರತಿಮೆಗೆ ಸಿ ಎಂ ಸಿದ್ದರಾಮಯ್ಯ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಶ್ರೀಗಳು ನನ್ನ ಮೇಲೆ ಅಪಾರ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ಬಾಲಗಂಗಾಧರ ಶ್ರೀಗಳು ನಿರ್ಮಾ ನಿರ್ಮಾನಂದನಾಥ ಶ್ರೀಗಳಿಗೆ ನಾನು ಸದಾಕಾಲ ಚಿರನುಡಿಯಾಗಿರ್ತೇನೆ ಬಾಲಗಂಗಾಧನಾಥ ಸ್ವಾಮಿಗಳು ನನ್ನನ್ನು ತುಂಬ ಇಷ್ಟಪಡ್ತಾಯಿದ್ರು ಬೇರೆ ಯಾವ ರಾಜಕಾರಣಿನೂ ಕೂಡ ಅವರು ನನ್ನಷ್ಟು ಇಷ್ಟಪಡ್ತಾ ಇರಲಿಲ್ಲ ಅಂತ ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ ಹೇಳಿದರು ಸೊ ಇದೇ ವೇಳೆ ನಿರ್ಮಾನಂದ ಸ್ವಾಮಿಗಳಿಗೂ ಕೂಡ ಋಣಿಯಾಗಿರ್ತಾನೆ ತುಂಬ ಧನ್ಯವಾದಗಳು ಅಂತ ಸ್ವಾಮಿಗಳಿಗೂ ಕೂಡ ಧನ್ಯವಾದವನ್ನು ಹೇಳಿದರು ಸಿ ಎಂ ಸಿದ್ದರಾಮಯ್ಯವರು ಒಟ್ಟಿನಲ್ಲಿ ಬಾಲಗಂಗಾಧರ ಸ್ವಾಮಿಗಳು ನನ್ನ ತುಂಬ ಇಷ್ಟಪಡ್ತಾಯಿದ್ರು ನನ್ನಷ್ಟು ಯಾರು ಇಷ್ಟಪಡ್ತಿರಲಿಲ್ಲ ಅನ್ನೋದನ್ನು ಹೇಳಿದರು ಹೇಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಈ ವಿಚಾರದಲ್ಲಿ ಒಕ್ಕಲಿಗ ವಿಚಾರವಾಗಿ ಒಕ್ಕಲಿಗರ ವಿರೋಧಿ ಅಂತ ಏನು ಹಣೆ ಪಟ್ಟಿಯನ್ನು ಕಟ್ಟಿದರು ಸಿ ಎಮ್ ಸಿದ್ದರಾಮಯ್ಯ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟಂತೆ ಇತ್ತು ಯಾಕಂದರೆ ಕೆಂಪೇಗೌಡ್ರಾಗೆ ವಿಚಾರವಾಗಿ ನಾಡ ಜಯಂತಿ ಕೆಂಪೇಗೌಡ ಮಾಡಿ ಕೆಂಪೇಗೌಡ ಜಯಂತಿ ಮಾಡಿದ್ದು ಜೊತೆಗೆ ಏರ್ಪೋರ್ಟ್ಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಇಟ್ಟಿದ್ದು ನಾವೇ ಅನ್ನೋದನ್ನು ಕೂಡ ಹೇಳಿದರು ಅದಾದಮೇಲೆ ಕೆಲವೊಂದಿಷ್ಟು ಕೆಂಪೇ ಒಕ್ಕಲಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನ ಸಿದ್ದರಾಮಯ್ಯ ಹೇಳಿದಂತೆ ಕಾಣಿಸ್ತಾ ಇತ್ತು ಸೊ ಒಕ್ಕಲಿಗೆ ವಿರೋಧಿ ಅನ್ನೋದನ್ನ ದೂರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಯಾಕಂದರೆ ಮುಂದಿನ ಸುದ್ದಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಮಹಾರಾಷ್ಟ್ರದ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಫುಲ್ ರಾಜಕೀಯ ಟೆನ್ಷನ್ ಮಧ್ಯೆ ಯಡಿಯೂರಪ್ಪ ಅವರು ಟೆಂಪಲ್ರನ್ನು ಹೋಗಿದ್ದಾರೆ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಪುತ್ರಿ ಬಿ ವೈ ಅರುಣಾದೇವಿ ಮತ್ತು ಅವರ ಕುಟುಂಬ ಸದಸ್ಯರೊಂದಿಗೆ ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗಿದ್ದರು ಬಿ ಎಸ್ ಯಡಿಯೂರಪ್ಪ ಅವರು ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆಯನ್ನು ಮಾಡಿ ಪೂಜೆ ಪುನಸ್ಕಾರ ಮಾಡಿಸಿ ವಿಶೇಷ ಪೂಜೆಯನ್ನು ಮಾಡಿದರು ಈ ವೇಳೆ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಬೆಂಬಲಿಗರು ಅವರ ಆಪ್ತರು ಕೂಡ ಉಪಸ್ಥಿತರಿದ್ದರು ಬಳಿಕ ಈ ವೇಳೆ ಮಾತನಾಡಿದರು ಯಡಿಯೂರಪ್ಪ ಅವರು ರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಜಿ ಟ್ವೆಂಟಿ ಶೃಂಗಸಭೆಯನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಇಡೀ ಜಗತ್ತು ಮತ್ತು ವಿಶ್ವಾದ್ಯಂತ ಆಗಮಿಸಿದ ನಾಯಕರು ಶ್ಲಾಘವನೆಯನ್ನು ವ್ಯಕ್ತಪಡ್ತಾ ಇದ್ದಾರೆ ಇದು ವಿಶ್ವಗುರು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಇಡೀ ದೇಶದ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಯಡಿಯೂರಪ್ಪ ಅವರು ಹೇಳಿದರು ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಕೂಟದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಮೈತ್ರಿ ಆಗುತ್ತಾ ಇಲ್ವಾ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೀಗೆಲ್ಲ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಲಾಬಿಯನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅಂತ ಚರ್ಚೆ ಇದೆ ಇದೆಲ್ಲದರ ಮಧ್ಯೆ ಉಜ್ಜಯನಿಯ ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಯಡಿಯೂರಪ್ಪರು ವಾಪಸ್ ಬರ್ತಾ ಇದ್ದಾರೆ ಎಸ್ ಇನ್ನ ಮುನ್ಸಿದು ಹೋಗೋಣ ಸೊ ಮೈಸೂರಲ್ಲಿ ಒಂದು ಘಟನೆ ಆಗಿದೆ ಸಫಾರಿ ವಾಹನಗಳ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾದ ಘಟನೆ ಆನೆಗಳು ನಾಗರಹೊಳೆ ಅರಣ್ಯದಲ್ಲಿ ನಡೆದಿದೆ ಹುಣಸೂರು ತಾಲೂಕಿನ ನಾಗರಹೊಳೆ ಅರಣ್ಯ ಪ್ರದೇಶದ ಕುಟ್ಟ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಕ್ಯಾಮ್ರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ ಮೊದಲಿಗೆ ಖಾಸಗಿ ವಾಹನ ನೋಡಿ ಓಡಿ ಬಂದ ಆನೆ ನಂತರ ಸಫಾರಿ ವಾಹನದ ಮೇಲೆ ದಾಳಿಗೆ ಮುಂದಾಗಿತ್ತು ಬಳಿಕ ಇದರಲ್ಲಿ ಮತ್ತೊಂದು ಸಫಾರಿ ವಾಹನ ಇರ್ತಾ ಇತ್ತು ಆ ಮತ್ತೆ ಅಲ್ಲಿ ಇನ್ನೊಂದು ಸಫಾರಿ ವಾಹನದ ಬಳಿಗೂ ಕೂಡ ಓಡೋಗಿದೆ ವಾಹನವನ್ನು ಹಿಮ್ಮುಖವಾಗಿ ಚಲಿಸಿದ ಬಳಿಕ ಆನೆ ವಾಪಸ್ ಹೋಗಿದೆ ಸಹಜವಾಗಿ ಸಾಕಷ್ಟು ಕಡೆ ಈ ಥರ ಆಗ್ತಾ ಇರುತ್ತೆ ಬಂದನಗಡೆದಲ್ಲಿ ಆಗ್ತಾ ಇತ್ತು ನಾಗರಿ ಬಳಿಯಲ್ಲಿ ಕೂಡ ಆಗ ಈ ಥರ ಘಟನೆ ಆಗ್ತಾ ಇರುತ್ತೆ ನಾವು ಸಫಾರಿಗೆ ಹೋದಾಗ ಕೇರ್ಫುಲ್ ಆಗಿರಬೇಕು ಸೊ ಆನೆಗಳು ಅಡ್ಡ ಆನೆಗಳು ನೋಡಬೇಕು ಪ್ರಾಣಿಗಳು ನೋಡಬೇಕು ಅನ್ನೋದು ಅನ್ನೋದೆಲ್ಲರಿಗೂ ಕೂಡ ಆಸೆ ಇರುತ್ತೆ ಬಟ್ ಏನು ತೊಂದರೆ ಆಗಬಾರ್ದು ಬಟ್ ಈ ಥರ ಒಂದು ವರದಿ ಬಂದಿದೆ ಬಟ್ ಏನು ತೊಂದರೆ ಆಗಿಲ್ಲ ವಾಪಸ್ ಹಿಂದ್ಗಡೆ ಹೋಗಿದ್ದಾರೆ ವೆಹಿಕಲ್ಸು ವಾಹನ ಹಿಂದೆ ಹೋಗಿದ್ದಕ್ಕೆ ಆನೆಗಳು ಮತ್ತೆ ವಾಪಸ್ ಅಲ್ಲಿಂದ ಹೋಗಿದ್ದಾವೆ ಸೊ ಇದಿಷ್ಟು ಇವತ್ತಿನ ಕರ್ನಾಟಕ ನ್ಯೂಸ್ನ ಸ್ಟೋರೀಸ್ ಕರ್ನಾಟಕದಲ್ಲಿ ರಾಜಕಾರಣ ಜಾಸ್ತಿ ಚರ್ಚೆ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ